ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಚಾಣಕ್ಯ ವಿಶ್ವವಿದ್ಯಾಲಯ ವಿಧೇಯಕ ಅಂಗೀಕಾರವಾಗಿದೆ. ಕಾಂಗ್ರೆಸ್ ವಿರೋಧ ಸಭಾತ್ಯಾಗದ ನಡುವೆಯೂ ಕೂಡ ಬಿಲ್ ಪಾಸ್ ಆಗಿದೆ. ನಿನ್ನೆ ವಿಧಾನಸಭೆ, ಇವತ್ತು ಪರಿಷತ್ನಲ್ಲಿ ಬಿಲ್ ಪಾಸ್ ಮಾಡಲಾಗಿದೆ. ವಿವಿ ಹಿಂದೆ ಚಾಣಕ್ಯರ ಕೈವಾಡ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿತ್ತು. ಚರ್ಚೆಗೆ ಅವಕಾಶವನ್ನ ಕೊಡದೆ ಬಿಲ್ ಪಾಸ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಗರಂ ಆಗಿತ್ತು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿ ಎಲ್ಲರೂ ಕೂಡ ಸಿಟ್ಟನ್ನ ಹೊರಹಾಕಿದ್ರು. ಪರಿಷತ್ನಲ್ಲಿ ಭಾರೀ ಗದ್ದಲ ಎಬ್ಬಿಸಿದ್ದ ಬಿಲ್ ಗದ್ದಲದ ಮಧ್ಯೆಯೇ ಪಾಸ್ ಆಗಿದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಸದಸ್ಯರು ತರಾಟೆ ತಗೊಂಡ್ರು. ಕಾಂಗ್ರೆಸ್ ಸಭಾತ್ಯಾಗ ಮಾಡಿತು. ಗದ್ದಲದ ನಡುವೆ ಚಾಣಕ್ಯ ಬಿಲ್ ಅನ್ನ ಪಾಸ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿ ಎಲ್ಲರೂ ಕೂಡ ಸಿಟ್ಟನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಇದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿತು. ಸಭಾತ್ಯಾಗವನ್ನ ಕೂಡ ಮಾಡಿತು. ಇವತ್ತು ಪರಿಷತ್ನಲ್ಲಿ ಬಿಲ್ ಪಾಸ್ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಸದಸ್ಯರು ತರಾಟೆ ತಗೊಂಡ್ರು. ಚರ್ಚೆಗೆ ಅವಕಾಶವನ್ನ ಕೊಡದೆ ಬಿಲ್ ಪಾಸ್ ಮಾಡಿದ್ದಕ್ಕೆ ಗರಂ ಆದ್ರು. ಗದ್ದಲ ಗಲಾಟೆ ಸಭಾತ್ಯಾಗದ ನಡುವೆಯೇ ಬಿಲ್ ಪಾಸ್ ಆಗಿದೆ. ಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಚಾಣಕ್ಯ ವಿಶ್ವವಿದ್ಯಾಲಯ ವಿಧೇಯಕ 2021 ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಜನರ ಹಣನ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೀವಿ ನಾವು. ಕಮಿಟೆಡ್ ಎಕ್ಸ್ಪೆಂಡಿಚರ್ 102% ಆಗಿಬಿಟ್ಟದೆ. ಸರ್ಕಾರದ ಆಸ್ತಿನ ಇವತ್ತು ಮನುವಾದಿಗಳಿಗೆ ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಂಡನೀಯವಾದದ್ದು. ಇಲ್ಲ, ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಜನಪರವಾಗಿ ನಾವು ತೀವ್ರವಾದಂಥ ವಿರೋಧವನ್ನು ಮಾಡ್ತೀವಿ. ಅವರು ಕೊಟ್ಟಿರ್ತಕ್ಕಂಥ ಜಮೀನನ್ನು ರದ್ದು ಮಾಡಬೇಕು ಮತ್ತೆ ಅದನ್ನ ಪ್ರೈವೇಟ್ ಯೂನಿವರ್ಸಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಕೂಡುದು. ಬಿಕಾಸ್ ಅವ್ರಿಗೆ ಯಾವುದೇ ಅರ್ಹತೆಗಳಿಲ್ಲ. ದೇ ಹ್ಯಾವ್ ನಾಟ್ ಫುಲ್ಫಿಲ್ಡ್ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್. ಏರ್ಪೋರ್ಟ್ ಪಕ್ಕದಲ್ಲಿ ಏರೋಸ್ಪೇಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ತೆಗೆದುಕೊಂಡು ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನ ಜಾಸ್ತಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ. 1 ಎಕರೆ 10 ಕೋಟಿ ಬಾಳ್ತದೆ. ಇವ್ರಿಗಷ್ಟು ನಾಲೆಜ್ ಇಲ್ಲ. 1 ಎಕರೆ 10 ಕೋಟಿ ಬಾಳ್ತದೆ ಏರ್ಪೋರ್ಟ್ ಪಕ್ಕ. ಕೊಡ್ಲಿ, ಏನಾರು ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ನೀವು ಇದನ್ನ ಮಾಡ್ತೀನಿ ಕೊಡ್ರಿ ಎಲ್ಲಾರು ಒಂದ್ ಕಡೆ. ಈಗ ಮಾಗಡಿಲಿ ಕೊಡ್ತಾ ಇದ್ದೀರಿ, ಇದಕ್ಕೆ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 200 ಕೋಟಿ, ನಮ್ಮನ್ನು ಅದ್ರ ಪಕ್ಕ ಕೊಡಿ. ಯಾರು ಬೇಡ ಅಂತ ಹೇಳ್ತಾರೆ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ? ವೈ ಆರ್ ಯು ಅಕ್ವೇರಿಂಗ್ ಎ ಪ್ರಾಪರ್ಟಿ ಫಾರ್ ಸಮ್ ಅದರ್ ಪರ್ಪಸ್ ಅಂಡ್ ವೈ